ನೋಡಪ್ಪ, ಈಗ ಒಂದು ಸರಿಯಾದ ತೀರ್ಮಾನಕ್ಕೆ ಬರದೆ ಹೋದ್ರೆ ನಾನು ಉಳಿಯೋಂಗಿಲ್ಲ ಕಣೆ. ಏನ್ ಮಾಡ್ಬೇಕು ಅನ್ನೋದು ಹೇಳು. ಅದಕ್ಕೆ ಹೇಗೆ ಪ್ಲಾನ್ ಮಾಡ್ಬೇಕು ಹೇಳು. ಪ್ಲಾನ್ ಮಾಡ್ಬಿಟ್ರೆ ಸಾಲ್ದಯ್ಯ, ಅದು ಸಕ್ಸಸ್ ಆಗೋ ತರ ಮಾಡ್ಬೇಕಲ್ಲ. ಏನಂದ್ರೆ ಹುಡುಗಿ ಚೆನ್ನಾಗಿದ್ದಾಳ ಅಂದೆ, ನನ್ನ ಹತ್ರ ಗುಂಡ ಹಾಕೊಂಡು ಮಾತಾಡ್ಬೇಕಲ್ಲ. ಅಪ್ಪ ಅಪ್ಪ, ಈ ಫಾರ್ಮ್ಗೆ ಸೈನ್ ಮಾಡಪ್ಪ. ಅಪ್ಪ ಸೈನ್ ಮಾಡಕ್ಕೆ ಯಾವಾಗ್ಲೂ ಯಾಕೆ ನಿಧಾನ ಮಾಡ್ತೀಯ? ಏನಿಲ್ಲಪ್ಪ, ಏನಿಲ್ಲ. ಥ್ಯಾಂಕ್ ಯು. ಅವಳ ಕಾಲೇಜ್ ಕಾಗದಗಳಿಗೆ ಸೈನ್ ಹಾಕುವಾಗ್ಲೂ ಯಾಕೆ ಹಾಕಿ ಹಿಂದೆ ಮುಂದೆ ನೋಡ್ತೀನಿ? ಯಾಕೆ ಅಂತ ನಿನಗೆ ಗೊತ್ತಿಲ್ವೇನೆ? ಹೌದು, ಯಾವತ್ತಾದ್ರೂ ಒಂದಿನ ಅವಳಿಗೆ ನಿಜ ಗೊತ್ತಾಗಿ ಹೋದ್ರೆ ನಮ್ ಗತಿ ಏನು ಅನ್ನೋದೇ ನನಗೂ ಭಯ. ಇಷ್ಟು ವರ್ಷ ಕಳೆದ ಮೇಲೆ ಮದುವೆ ವಯಸ್ಸಿ ಬಂದಿರೋ ಈ ಪೈಲ್ವಾನಿನ ತಮ್ಮ ಕಡೆಯವರು ಅಂತ ಹೇಳೋಕೆ ಯಾರು ಬರ್ತಾರೆ? ಅಯ್ಯೋ ಬಿಡು, ಯೋಚನೆ ಮಾಡಬೇಡ. ಅಷ್ಟೇ ಅಲ್ಲ, ಐದ್ ಕಾರು, ನಾಲ್ಕು ಬಂಗ್ಲೆ, ಮೂರು ಫ್ಯಾಕ್ಟ್ರಿ, ಎರಡು ಸಿನಿಮಾ ಥಿಯೇಟ್ರು. ನೀ ಮದ್ವೆ ಆಗ್ಲೇಬೇಕಪ್ಪ. ಬಂಗ್ಲೆ, ಕಾರು, ಫ್ಯಾಕ್ಟ್ರಿ, ಥಿಯೇಟ್ರು, ಯಾವ್ದನ್ನ ಮದ್ವೆ ಆಗ್ಲಿ? ಆಹಾ, ಕಟ್ ಮಾಡ್ಬಿಟ್ಟೆ ಕಣ, ಭಾರಿ ಜೋಕ್ನ ಅಲ್ವೋ? ದೇವರಾಜ ಏನೋರ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಅವ್ರಿಗಿರೋ ಅಷ್ಟೊಂದು ಆಸ್ತಿಗೆ ಒಬ್ಳೆ ಮಗಳು, ಅಂತವ್ರು ತಾವಾಗಿಯೇ ನಮ್ಮನೆ ಹುಡ್ಕೊಂಡು ಬಂದ್ಯಾರೆ. ನೋಡ್ತೀಯೇನು, ಕರ್ಸ್ಲಾ? ಯಾರನ್ನ? ದೇವರಾಜ ಏನ? ಅವ್ರು ನಾನೇ ನಮ್ಮ ನೋಡೋದು. ಹುಡುಗಿ ನಾನ್ ನೋಡಿದ್ದೀನಿ. ನನ್ ಫ್ರೆಂಡ್ಸು ನಾಲ್ಕು ಜನ ನೋಡಿದ್ರಂತೆ. ಏನಂದ್ರು? ಮಾತಾಡೋ ಹಾಗೆ ಇಲ್ಲ, ನೋಡ್ದವ್ರೆಲ್ಲ ಕಾಯಿಲೆ ಮುನ್ಕೊಂಡ್ಬಿಟ್ಟಿದ್ದಾರೆ. ಸಾಕಣ ಹುಡುಗಾಟ. ಹುಡುಗಿ ಲಕ್ಷಣದಲ್ಲಿ ಸ್ವಲ್ಪ ಕಡಿಮೆ ಇರಬಹುದು, ರೂಪನ ಯಾರು ಹರ್ಕೊಂಡು ಕುಡಿಯಲ್ಲ. ಆದ್ರೂ ಹುಡುಗಿ ಚೆನ್ನಾಗಿದ್ರೆ ಒಂಥರ ಚೆನ್ನಾಗಿರುತ್ತಮ್ಮ. ಇಷ್ಟೆಲ್ಲ ಆಸ್ತಿನೂ ಇರಬೇಕು, ಹುಡುಗಿನ ಲಕ್ಷಣವಾಗಿರ್ಬೇಕು, ಹೇಗೋ ಸಾಧ್ಯ? ಯಾಕಮ್ಮ ಸಾಧ್ಯ ಇಲ್ಲ? ಕಾರು, ಬಂಗ್ಲೆ, ಥಿಯೇಟ್ರು, ಯಾವಮಹ ಶಿವಕೋಟೆ ಸಂಸ್ಥಾನದ ರಾಜಕುಮಾರಿ ಒಬ್ಬಿದ್ದಾಳೆ, ಈಗ ರಾಜ್ಯ ಇಲ್ಲ ಅಷ್ಟೇ. ಆಹಾ, ಅದೇನು ಐಶ್ವರ್ಯ, ಅದೇನು ಸೌಂದರ್ಯ! ನಮ್ಮ ಕಾಲೇಜಲ್ಲಿ ಓದಿದಾಳಮ್ಮ, ಇತ್ತೀಚೆಗೆ ಪರಿಚಯ ಆದ್ಲು. ರಾಜಕುಮಾರಿ? ಹೌದಮ್ಮ, ಚಾಲುಕ್ಯ ವಂಶದವರಂತೆ. ಒಂದು ಸಣ್ಣ ಸೈನಿಕ ಆಗುವಷ್ಟು ರೇಸ್ ಕುದುರೆಗಳೇ ಇಟ್ಟಿದಾರಂತೆ. ಏನು, ನಾನು ಅವಳನ್ನ ನೋಡ್ಬೇಕಾಗಿತ್ತಲ್ಲ. ನನಗ್ ಗೊತ್ತಿತ್ತು ನಿನಗೆ ಅಂತ್ಯ ಅಂತ, ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಯಾರನ್ನ? ರಾಜಕುಮಾರಿನ. ಎಲ್ಲೋ ಹೊರಗಡೆ ಕಾರಲ್ಲಿ. ಅಯ್ಯೋ, ಎಂತ ಕೆಲಸ ಮಾಡ್ತೀನಿ ನೀನು? ಇರು, ಇಲ್ಲೇ ಇರು, ನಾ ಕರ್ಕೊಂಡ್ ಬರ್ತೀನಿ.